ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ತುಂಬನೇ ಆರೋಗ್ಯಕರವಾಗಿರುವಂಥ ಹಾಗೆ ತುಂಬನೇ ಟೇಸ್ಟಿಯಾಗಿರುವಂಥ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಬಳಸಿಬಿಟ್ಟು ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೋತಾ ಇದ್ದೀನಿ. ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದು ಬೆಲ್ಲ ಕರಗುವವರೆಗೂ ಮಾತ್ರ ಇದನ್ನು ನಾವು ಕುದಿಸ್ಕೋಬೇಕು, ಪಾಕ ಏನು ಮಾಡ್ಕೋಬಾರ್ದು. ಸೊ ಈಗ ತಣ್ಣಗಾಗೋಕ್ಕೆ ಸೈಡ್ಗಿಡೋಣ ಫ್ರೆಂಡ್ಸ್. ನಂತರ ನಾನಿಲ್ಲಿ ಒಂದು ಜರ್ಮ ಇದಂತೀವಲ್ಲ ಅಲ್ಯೂಮಿನಿಯಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಸೊ ಇದಕ್ಕೆ ಇಲ್ಲಿ ನಾನು ಚೆನ್ನಾಗಿ ಎಣ್ಣೆಯನ್ನು ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ನಡುವಿಗೆ ಬಟರ್ ಪೇಪರನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲಪ್ಪ ಅಂದರೆ ನೀವು ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು. ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ರೊಟ್ಟಿ ಮಾಡೋ ತವೆಯನ್ನು ಇಟ್ಟಿದ್ದೀನಿ. ಸೊ ನಡುವಿಗೆ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು ಈ ರೀತಿ ಮುಚ್ಚಿ ಚೆನ್ನಾಗಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ನಾವು ಇದನ್ನು ಬಿಸಿ ಮಾಡ್ಕೋಬೇಕು. ಅಲ್ಲಿವರೆಗೂ ನಾವು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1 ಟೀಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, 1/2 ಟೀಸ್ಪೂನ್ ಆಗುವಷ್ಟು ಅಡುಗೆ ಸೋಡಾವನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೇಜರ್ಮೆಂಟನ್ನು 1 ಕಪ್ ಅಳತೆಯಿಂದ ತಗೊಳ್ಳಿ. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ ಇಲ್ಲಪ್ಪ ಅಂದರೆ ನೀವು 1 ಪಾಕೆಟ್ ಆಗುವಷ್ಟು ಇನೋ ಅನ್ನ ಕೂಡ ಸೇರಿಸ್ಕೋಬೋದು. ನಂತರ ನಾನಿಲ್ಲಿ ಬೆಲ್ಲವನ್ನು ಕುದಿಸಿಟ್ಟಿರುವಂಥ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಜರಡಿ ಮಾಡ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ನೀವು ಕೇಕ್ ಬ್ಯಾಟರನ್ನು ರೆಡಿ ಮಾಡುವಾಗ ಕೈಯನ್ನು ಒಂದೇ ರೌಂಡ್ ಶೇಪಲ್ಲಿ ಬರಬೇಕು. ಯಾಕಪ್ಪ ಅಂದರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಕೇಕ್ ಮಾಡುವಾಗ ಚೆನ್ನಾಗಿ ಒಂದೇ ಕಡೆಯಿಂದ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನಂತರ ನಾನಿಲ್ಲಿ ವೆನಿಲಾ ಲೈಸೆನ್ಸನ್ನು ಹಾಕ್ತಾ ಇದ್ದೀನಿ 1/2 ಟೀಸ್ಪೂನ್ ಆಗುವಷ್ಟು. ನಂತರ ಇಲ್ಲಿ 1/2 ಕಪ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಕ್ಕೆ ಹೋಗಬೇಡಿ, ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆನೇ ಸೇರಿಸಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದನ್ನು ಪಾತ್ರೆಗೆ ಸರ್ವನ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಬ್ಯಾಟರು ಯಾವ ರೀತಿಯಾಗಿ ಆಗಿದೆ ಅಂತ. ಸೊ ಈ ರೀತಿಯಾಗಿ ನಮ್ದಿಲ್ಲಿ ಬ್ಯಾಟರ್ ರೆಡಿಯಾಗುತ್ತೆ. 1 ಕಪ್ ಅಳತೆಯನ್ನು ತೊಗೊಂಡ್ರೆ ಸಾಕು, ಸರಿಯಾಗಿ ನಿಮಗೆ ಕೇಕ್ ಅಳತೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ರೀತಿ 3 ಸತಿ ಟಪ್ ಮಾಡಿ, ಅಂದರೆ ಒಳಗೆ ಬಬಲ್ಸ್ ಯಾವುದು ಕೂತ್ಕೊಳ್ಳೋದಿಲ್ಲ, ಅದರಿಗೋಸ್ಕರ ಮೇಲ್ಗಡೆ ಡೆಕೋರೇಷನ್ಗೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಬಿಸಿ ಮಾಡಿರುವಂಥ ಪಾತ್ರೆಯನ್ನು ತೆಗೆದುಬಿಟ್ಟು ನಡುವಿಗೆ ನಾವು ಈ ಪಾತ್ರೆಯನ್ನು ಇದಕ್ಕೆ ಸೇರಿಸಬೇಕಾಗತ್ತೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಿ ಫ್ರೆಂಡ್ಸ್. 1 10 ನಿಮಿಷ ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕುಕ್ ಮಾಡ್ಕೋಬೇಕು. 10 ನಿಮಿಷ ಆದ ನಂತರ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾನು ನಿಮಗೆ 10 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನಿಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಮಾಡಿದ್ದೀನಿ ಅಂದ್ಬಿಟ್ಟು. ಇದೇ ರೀತಿಯಾಗಿ 1 30 ನಿಮಿಷ ನಾವು ಇದನ್ನು ಕುಕ್ ಮಾಡ್ಕೋಬೇಕು. 30 ನಿಮಿಷ ಆದಮೇಲೆ ಒಂದ್ಸತಿ ನೀವು ಚೆಕ್ ಮಾಡಿ ನೋಡಿಕೊಳ್ಳಿ. ಸೊ ಒಂದು ಚಾಕು ಅಥವಾ ಒಂದು ಕಡ್ಡಿಯಿಂದ ಈ ರೀತಿ ಕ್ಲೀನಾಗಿ ಬಂದರೆ ನಿಮ್ದಿಲ್ಲಿ ಕೇಕು ರೆಡಿಯಾಗಿದೆ ಅಂತ ಅರ್ಥ. ಸ್ವಲ್ಪ ಹಸಿ ಹಿಟ್ಟು ಏನಾದರೂ ಹತ್ತಿದ್ರೆ ಸೊ ಇನ್ನೊಂದು 5 ನಿಮಿಷ ಅಥವಾ 10 ನಿಮಿಷ ನೀವು ಇದನ್ನು ಬೇಯಿಸ್ಕೋಬೋದು. ಪೂರ್ತಿ ತಣ್ಣಗಾಗೋಕೆ ಬಿಡಿ ಫ್ರೆಂಡ್ಸ್. ಪೂರ್ತಿ ತಣ್ಣಗಾದ ನಂತರ ನೀವು ಇದನ್ನು ಒಂದು ಚಾಕು ಹೆಲ್ಪ್ನಿಂದ ಸೈಡ್ಗೆಲ್ಲ ಸ್ವಲ್ಪ ಸಡ್ಲ ಮಾಡಿಕೊಂಡು ನಂತರ ನೀವು ಇದನ್ನು ಟರ್ನ್ ಮಾಡಿದ್ರೆ ಸಾಕು, ತಾನಾಗಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಬಟರ್ ಪೇಪರ್ ಹಾಕೋದ್ರಿಂದ ತಳ ಸ್ವಲ್ಪನೂ ಹಿಡಿಯೋದಿಲ್ಲ. ಸೊ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲಪ್ಪ ಅಂದರೆ ನೀವು ಹಿಟ್ಟನ್ನು ಎಣ್ಣೆ ಹಚ್ಚಿಬಿಟ್ಟು ಪಾತ್ರೆಗೆ ಆಮೇಲೆ ಹಿಟ್ಟನ್ನು ಇದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ನಮ್ದಿಲ್ಲಿ ಗೋಧಿ ಹಿಟ್ಟು ಮತ್ತು ಬೆಲ್ಲದಿಂದ ಆಗಿರುವಂಥ ಕೇಕ್ ಇದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.